ಭರ್ತಾರಂ ಭರತಸ್ಯ ಅಭಿಷೇಚನಂ ಭರತನಿಗೆ ಅಭಿಷೇಕ ಪ್ರೌರಾಜನಂಚ ರಾಮಸ್ಯ ರಾಮನಿಗೆ ಪ್ರೌರಾಜನ ಅವನು ಕಾಡಿಗೆ ಹೋಗಬೇಕು ಹದಿನಾಲ್ಕು ವರ್ಷಗಳ ಕಾಲ ಅದೇನು ಹದಿನಾಲ್ಕು ವರ್ಷ ನಾವು ಮಹಾಭಾರತದಲ್ಲಿ ನೋಡುವಾಗ ಹನ್ನೆರಡು ವರ್ಷ ವನವಾಸ ಅಂತ ಕೇಳ್ತೇವೆ ಇಲ್ಲಿ ನೋಡಿದರೆ ಹದಿನಾಲ್ಕು ವರ್ಷ ಅಂತಿದೆ ಆಶ್ಚರ್ಯ ಅಂದರೆ ಧರ್ಮಶಾಸ್ತ್ರದಲ್ಲಿ ಎರಡು ಮಾತುಗಳಿವೆ ಐವತ್ತು ವರ್ಷಕ್ಕೆ ಮೀರಿದವರು ಯಾರಾದರೂ ಕಳೆದು ಹೋದರೂ ಅಂದರೆ ಅಂದರೆ ಯಾತ್ರೆಗೆ ಹೋಗಿರ್ತಾರೋ ಅಥವಾ ಇನ್ನೇನೋ ಆಗಿರುತ್ತೆ ಒಟ್ಟಂತೂ ಮನೆ ಬಿಟ್ಟು ಹೋಗಿದ್ದವರು ಮರಳಿ ಹನ್ನೆರಡು ವರ್ಷದ ಒಳಗೆ ಬರದೇ ಇದ್ದರೆ ಅವರಿಗೆ ಮುಂದಿನ ಕ್ರಿಯೆ ಮುಂದಿನ ಮೇಲಿನ ಪಿತೃಗಳ ಜೊತೆಗೆ ಸೇರಿಸುವ ಒಂದು ಪ್ರಕ್ರಿಯೆ ಸಪಿಂಡೀಕರಣ ಅಂತ ಮಾಡಿ ಶ್ರಾದ್ದವನ್ನು ಹಾಕಿ ಮುಗಿಸ್ಬಿಡುದು ಐವತ್ತು ವರ್ಷದ ಕೆಳಗಿನವರಾದರೆ ಇನ್ನೆರಡು ವರ್ಷ ಜಾಸ್ತಿ ಕಾಯಬೇಕು ಯಾಕಂದರೆ ದೇಹದಲ್ಲಿ ಇನ್ನೂ ಒಂಚೂರು ಕಸುಬು ಇರುತ್ತೆ ಅದಟ್ಟಿರುತ್ತೆ ಅದನ್ನು ಗೆದ್ದು ಅವನು ಅಕಸ್ಮಾತ್ ಬಂದರೂ ಬರಬಹುದು ಅನ್ನುವ ಕಾರಣಕ್ಕಾಗಿ ಹದಿನಾಲ್ಕು ವರ್ಷ ಕಾಯಬೇಕು ಅಂತಿದೆ ಇಲ್ಲಿ ಇವರು ಹದಿನಾಲ್ಕು ವರ್ಷ ಹೇಳಿದ್ದು ರಾಮನಿಗೆ ಆಗ ಇಪ್ಪತ್ತೇಳು ವರ್ಷ ಪಾಂಡವರಿಗೆ ಆಗ ಐವತ್ತೆರಡು ವರ್ಷ ಹಾಗಾಗಿ ಐವತ್ತಾರು ವರ್ಷದ ಐವತ್ತಾರು ವರ್ಷದಿಂದ ಐವತ್ತೆರಡು ವರ್ಷದ ಪಾಂಡವರನ್ನು ಕಾಳಿಗೆ ಕಳಿಸುವಾಗ ಹನ್ನೆರಡು ವರ್ಷ ವನವಾಸ ಹಾಕಿದ ಆದರೆ ದುರ್ಯೋಧನ ಇನ್ನೂ ಚೂರು ಬುದ್ಧಿವಂತಿಕೆ ತೋರಿಸಿ ಈ ಗಟ್ಟಿಪಿಂಡಗಳು ಖಂಡಿತ ವಾಪಾಸು ಎಲ್ಲ ಕಾಡಿನ ಪದಾರ್ಥಗಳನ್ನು ತಿಂದುಕೊಂಡು ಮರಳಿ ಬರ್ತಾವೆ ಅದರಿಂದ ಹಾಗೆ ಈಗ ಒಂದು ವರ್ಷ ಅಜ್ಞಾತವಾಸ ಅಂತ ಹಾಕಿ ಪ್ರಸಿದ್ಧವಾದ ಊರಿನಲ್ಲಿ ಎಲ್ಲರಿಗೂ ಗೊತ್ತಾಗುವಂತೆ ವಾಸ ಮಾಡಿದ್ರು ಅವ್ರು ಯಾರು ಅಂತ ಯಾರಿಗೂ ಗೊತ್ತಾಗದಂತೆ ಬದುಕಬೇಕು ಅನ್ನುವ ಇನ್ನೊಂದು ಕಂಡೀಷನ್ ಹಾಕಿ ಕಳುಹಿಸಿದ ರಾಮಚಂದ್ರನ ಬಗ್ಗೆ ಹದಿನಾಲ್ಕು ವರ್ಷದ ಕಾಯ್ದೆ ಕಾನೂನನ್ನರ್ಷ ಅಂದರ್ಶ ಕೇಳಿದ್ದು ಆಮೇಲೆ ಭರತನ ನಂತರ ಏನು ಅಂದರೆ ರಾಮಚಂದ್ರನ ಹದಿನಾಲ್ಕು ವರ್ಷದ ನಂತರ ಏನು ಆವತ್ತೂ ಬರಲೇಬಾರದು ಅಂದರೆ ಜನಗಳೆಲ್ಲ ಆಕ್ಷೇಪ ಮಾಡ್ತಾರೆ ಅದಕ್ಕೋಸ್ಕರ ಬುದ್ಧಿವಂತಿಕೆಯಿಂದ ರಾಮಚಂದ್ರ ಹದಿನಾಲ್ಕು ವರ್ಷ ಮಾತ್ರ ಇರಲ್ಲ ಮತ್ತೆ ಬರ್ತಾನೆ ಆಮೇಲೆ ರಾಜ ಅವನಿಗೆ ಸಿಗಬಹುದು ಆದರೆ ಹದಿನಾಲ್ಕು ವರ್ಷದ ಒಳಗೆ ಒಳಗಿನ ಕಥೆ ರಾಕ್ಷಸರ ನಾಡಿನಲ್ಲಿ ದುಷ್ಟಶಕ್ತಿಗಳ ದಂಡಕಾರಣ್ಯದಲ್ಲಿ ಪ್ರವೇಶ ಮಾಡುವುದು ಅಂತಂದರೆ ಅದು ಖಂಡಿತ ಸಾವಿಗೆ ತಲೆ ಕೊಡುವುದು ಅಂತ ಅರ್ಥ ಹಾಗಾಗಿ ಅವನು ಪ್ರಾಣ ಕಳ್ಕೊಳ್ತಾನೆ ಭರತನಿಗೆ ಶಾಶ್ವತವಾಗಿ ರಾಜ್ಯಭಾರ ಸಿಗುತ್ತೆ ನಾನು ದಾಸಿಯಾದರೂ ಕೂಡ ಕೈಕೇಯ ಜೊತೆಗೆ ಇದ್ದದರಿಂದ ಯಾವ ಕೆಲಸವನ್ನು ಮಾಡಿಕೊಳ್ಳದೆ ಮೂರು ಹೊತ್ತು ಚೆನ್ನಾಗಿ ಸರ್ಕಾರ ಕೊಟ್ಟ ಸಂಬಳ ತಿಂದ್ಕೊಂಡು ಏನು ಕೆಲಸ ಹೇಳಿಕೆಗಳನ್ನ ಅಥವಾ ದೊಡ್ಡ ನಿಯಮಗಳನ್ನು ಕಾಯ್ದೆಗಳನ್ನು ಪಾಸ್ ಮಾಡಲಿಕ್ಕೆ ತುಂಬ ಶ್ರಮ ವಹಿಸ್ತಾ ಇರ್ತಾರೆ ಕ್ಯಾಬಿನೆಟ್ ಕಿಚನ್ ಅಂತ ಎಲ್ಲೋ ಕೂತ್ಕೊಂಡು ಅಡುಗೆ ಮನೆಯಲ್ಲಿ ಏನೂ ಗೊತ್ತಿಲ್ಲದೆ ಅಡುಗೆ ಇವರೆಲ್ಲ ಅಂತಹ ಕೈಕೇಯಿಯ ಮನಸ್ಸಿನಲ್ಲಿ ಇದ್ದಂತಹ ದೂರದೃಷ್ಟಿ ಹನ್ನೆರಡು ವರ್ಷದ ಬದಲು ಹದಿನಾಲ್ಕು ವರ್ಷ ಹೇಳಿದ್ದು ಈ ಹುಡುಗ ಇನ್ನೂ ಐವತ್ತು ದಾಟಿರಲಿಲ್ಲ ಅದಕ್ಕೋಸ್ಕರ ರಾಮನಿಗೆ ಕಾಡು ಭರತನಿಗೆ ನಾಡು